ಗ್ರೇಟ್ ಬ್ರಿಟನ್ ವಿರುದ್ಧ ಭಾರತಕ್ಕೆ ಭರ್ಜರಿ ಗೆಲುವು. ಸೆಮಿಸ್ಗೆ ಎಂಟ್ರಿ ಕೊಟ್ಟ ಟೀಂ ಇಂಡಿಯಾ. ಪ್ಯಾರಿಸ್ ನಲ್ಲಿ ನಡೀತಾ ಇರುವ 2024 ಒಲಿಂಪಿಕ್ಸ್ ನಲ್ಲಿ ಭಾರತದ ಪುರುಷರ ಹಾಕಿ ಟೀಂ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಇನ್ನು ಪಿಆರ್ ಶ್ರೀಜೇಶ್ ಅವರ ಅಮೋಘ ಆಟದಿಂದ ಭಾರತ ಹಾಕಿ ತಂಡ ಸೆಮಿಸ್ಗೆ ತಲುಪಿದೆ. ಸ್ಟೇಡ್ ಎನ್ ಎಸ್ ಡೂ ಯು ನೋ ಇಯರ್ ನಲ್ಲಿ ಭಾರತ ಮತ್ತು ಗ್ರೇಟ್ ಬ್ರಿಟನ್ ನಡುವೆ ನಡೆದ ಪಂದ್ಯವು ರೋಚಕ ಹಂತವನ್ನ ತಲುಪಿತ್ತು. ಯಾರು ಗೆಲ್ಲುತ್ತಾರೆ ಎಂಬುದು ಕುತೂಹಲ ಮೂಡಿಸಿತ್ತು. ಅಮಿತ್ ರೋಹಿದಾಸ್ಗೆ ರೆಡ್ ಕಾರ್ಡ್ ತೋರಿಸಿದ್ದರಿಂದ ಭಾರತಕ್ಕೆ ಹಿನ್ನಡೆಯಾಗಿತ್ತು. ಆದ್ರೆ ಪೆನಾಲ್ಟಿ ಶಾರ್ಟ್ ಔಟ್ ನಲ್ಲಿ ಭಾರತ ಅಮೋಘ ಪ್ರದರ್ಶನ ನೀಡುವ ಮೂಲಕ ಗ್ರೇಟ್ ಬ್ರಿಟನ್ ತಂಡವನ್ನ 4-2 ಮಣಿಸಿ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಪಿಆರ್ ಶ್ರೀಜೇಶ್ ಅವರು ಪೆನಾಲ್ಟಿ ಶೂಟೌಟ್ಗಳ ಹೀರೋ ಎಂಬುದನ್ನ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ಈ ಮೂಲಕ ಹಾಕಿ ತಂಡಕ್ಕೆ ಭಾರತೀಯರೆಲ್ಲ ಶುಭಾಶಯ ತಿಳಿಸಿದ್ದಾರೆ. ಸೆಮಿಫೈನಲ್ಗೆ ಹೋಗಿರುವ ಭಾರತದ ಹಾಕಿ ಟೀಮ್ ಮುಂದಿನ ಮ್ಯಾಚ್ ಅನ್ನ ಬಲಿಷ್ಠ ತಂಡಗಳು ಎನಿಸಿರುವ ಅರ್ಜೆಂಟೀನಾ ಅಥವಾ ಜರ್ಮನಿ ಜೊತೆ ಆಡಲಿದೆ. ಇಲ್ಲಿ ಗೆದ್ದರೆ ಭಾರತ ಫೈನಲ್ಗೆ ಹೋಗಲಿದೆ. ಹೀಗಾಗಿ ಒಲಿಂಪಿಕ್ಸ್ನಲ್ಲಿ ಭಾರತದ ಹಾಕಿ ತಂಡ ಗೆಲ್ಲುತ್ತಾ ಅಥವಾ ಸೋಲುತ್ತಾ ಎಂಬ ಕುತೂಹಲ ಎಲ್ಲರಲ್ಲೂ ಇದೆ. ಆದರೆ ಚಿನ್ನದ ಪದಕ ಗೆದ್ದು ಬರಲಿ ಅನ್ನೋದು ಅಭಿಮಾನಿಗಳ ಹಾರೈಕೆಯಾಗಿದೆ.